ओम जय माता, ओम जय गुरुदेवा। ಶ್ರೀ ಸದ್ಗುರು ಮಹಿಮೆ, ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯ ಅಂತ ಉಂಟಿದ್ರಲ್ಲಿ ಹಾಗೆಯೇ ಇನ್ನೊಮ್ಮೆ ಗುರುನಾಥರ ದರ್ಶನಕ್ಕಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ತನ್ನ ಆಪ್ತ ಸಲಹೆಗಾರರನ್ನು ಕಳಿಸಿಕೊಟ್ಟರು. ಅಂದು ಬಹಳ ಜನರು ದರ್ಶನಕ್ಕಾಗಿ ಬಂದಿದ್ದರು. ಬಹಳ ಹೊತ್ತು ಕಾದರೂ ತನ್ನತ್ತ ತಿರುಗಿಯೂ ನೋಡದ ಗುರುನಾಥರನ್ನು ಕುರಿತು ಆ ವ್ಯಕ್ತಿ ಸಿಟ್ಟಿನಿಂದ, ಏನು ಸ್ವಾಮಿ ಎತ್ತಿನ ಗಾಡಿಯಲ್ಲಿ ಬಂದವ್ರಿಗೆಲ್ಲ ಮಾತಾಡಿಸಿ ಕಳಿಸ್ತಿದ್ದೀರಲ್ಲ, ನನ್ನ ಯಾಕೆ ಮಾತಾಡಿಸಲ್ಲ ಎಂದು ಅಹಂಕಾರದಿಂದ ಕೇಳಿದರು. ಇದರಿಂದ ಸಿಟ್ಟಿಗೆದ್ದ ಗುರುನಾಥರು, ಹೌದಯ್ಯ, ನಾನು ಅಂಥವರಿಗೆ ಮೊದಲು ಮಾತನಾಡಿಸೋದು ಏನೀಗ, ಮಿಗಿಲಾಗಿ ನಾನೇನು ನಿನ್ನ ಗುರುವಲ್ಲ, ನಿಮಗೆ ತಾಕತ್ತೇನಾದರೂ ಇದ್ದರೆ ಈ ಹಣ್ಣನ್ನು ನಿಮ್ಮ ಮಠದ ಮಠಾಧಿಪತಿಗೆ ತಿನ್ನಿಸಿ ಆಮೇಲೆ ಬಾ ನೋಡೋಣ ಎಂದು ಹೇಳಿ ಒಂದು ಮೂಸುಂಬಿ ಹಣ್ಣನ್ನು ನೀಡಿದರು. ಆ ವ್ಯಕ್ತಿ ಅಲ್ಲಿಂದ ಹೊರಟು ತನ್ನ ಮಠದ ಆ ಪೀಠಾಧಿಪತಿಗೆ ತಿನ್ನಿಸಿದರು. ವಯೋವೃದ್ಧರಾಗಿದ್ದ ಆ ಮಠಾಧಿಪತಿ ಎರಡು ದಿನದಲ್ಲಿ ದೇಹ ಬಿಟ್ಟರು. ಇದನ್ನು ಕಂಡು ದಿಗಿಲುಗೊಂಡ ಆ ವ್ಯಕ್ತಿ ಸೀದ ಗುರುನಾಥರಲ್ಲಿ ಬಂದು ಕ್ಷಮೆ ಯಾಚಿಸಿದರು. ಅಂತೆಯೇ ಇನ್ನೊಮ್ಮೆ ಇಂದು ವಿಶ್ವವಿಖ್ಯಾತರಾಗಿರುವ ಆಶ್ರಮದ ಅಧಿಪತಿಯೊಬ್ಬರು ತನ್ನ ಕೆಲ ಶಿಷ್ಯರೊಂದಿಗೆ ಗುರುನಿವಾಸಕ್ಕೆ ಬಂದರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಗುರುಗಳು ಮನೆಯ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ತಿನ್ನಲು ನೀಡಿದರು. ಆನಂತರ ವಿಶ್ವ ಪ್ರಸಿದ್ಧಿಯಾಗುವಿರಿ ಎಂದು ಹರಿಸಿದರು. ಆನಂತರ ಬಾಣಾವರದ ವೇದಿಕೆಗೆ ಹೋಗಲು ಹೇಳಿ ತಾನೂ ಕೂಡ ಇನ್ನೊಂದು ವಾಹನದಲ್ಲಿ ಅಲ್ಲಿಗೆ ತಲುಪಿದರು. ಅಲ್ಲಿ ನಿಂತಿದ್ದ ಅವರೆಲ್ಲರಿಗೂ ಪ್ರದಕ್ಷಿಣೆ ಬಂದು ನಮಸ್ಕರಿಸಿದರು. ಇದನ್ನು ಕಂಡ ಆಶ್ರಮಾಧಿಪತಿ ಹೀಗೆ ಹೇಳಿದರು, ಗುರುಗಳೇ, ಇಂದಿಗೆ ನನ್ನಲ್ಲಿರುವ ನಾನು ಎಂಬ ಅಹಂಕಾರ ನಾಶವಾಯಿತು. ಕೇವಲ ತನ್ನ ದೃಷ್ಟಿ ಮಾತ್ರದಿಂದ ಏನನ್ನು ಬೇಕಾದರೂ ನೀಡಲು ಶಕ್ತರಾಗಿದ್ದ ಗುರುನಾಥರು ಮನುಷ್ಯರನ್ನು ಅವರವರಿಗೆ ತಕ್ಕಂತೆ ದೋಷ ಸರಿಪಡಿಸಲು ಬಳಸುತ್ತಿದ್ದ ಭಿನ್ನ ಭಿನ್ನ ದಾರಿಗಳು ನಿಜಕ್ಕೂ ವಿಚಿತ್ರ. ಗುರುವಾಕ್ಯದಂತೆಯೇ ಇಂದು ಆ ವ್ಯಕ್ತಿ ಜಗತ್ಪ್ರಸಿದ್ಧರಾಗಿರುವರು. ಮೊದಲು ಮನುಷ್ಯ ನಾನು ಅನ್ನೋದನ್ನು ಬಿಡಬೇಕು ಕಣಯ್ಯ, ಆಗಲೇ ಗುರು ಸಿಗೋದು, ತಿಳೀತಾ ಎಂಬ ಗುರುನಾಥರ ಮಾತಿಗೆ ಇಂತಹ ಘಟನೆಗಳು ನಿದರ್ಶನವೆನಿಸುತ್ತದೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಜಯ ಮಾತಾ, ಜಯ ಗುರುದೇವ. ವಿಚಾರ ಇದ್ದಿದ್ದಷ್ಟೇ ಒಳ್ಳೆಯ. ಇದೇ ಅನುಭವ, ಇದೇ ವೆಂಕಟಾಚಲಯ್ಯನವರ ಅನುಭವ ಆಯಿತು. ಇದೇ ಅವರ ಮಹಿಮೆ. ಸ್ವಲ್ಪ ಅವ್ರದ್ದು ಇನ್ನೊಂದಿಷ್ಟು ಮಹಿಮೆ ಹೇಳಿ. ಒಂದು ನಿಮಿಷ ಬನ್ನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಜಯ ಮಾತಾ, ಜಯ ಗುರುದೇವ. ನನಗೆ ಈ ಅವಧೂತರ ಬಗ್ಗೆ ಸುಮಾರು ಕೇಳಿದ್ದೆ, ಆದರೆ ಅವ್ರನ್ನ ನೋಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಒಂದು ದಿವಸ ಏನಾಯಿತು, ಮಾತಾಜಿಯವ್ರ ಜೊತೆ ನನ್ನನ್ನು ಕಳಿಸ್ಕೊಟ್ರು. ನಾನು ಸತೀಶ್ ಅವರೆಲ್ಲ ಒಟ್ಟಿಗೆ ಹೋದೆ. ಸರಿ, ಹೋದಾಗ ಅಲ್ಲಿ ಸುಮಾರು ಜನ ಕೂತಿದ್ರು. ಸರಿ, ನಾವು ಹೋಗಿ ಕೂತ್ಕೊಂಡು ನಮಸ್ಕಾರ ಮಾಡಿದ್ವಿ, ಕೂತ್ಕೊಂಡು ಇಲ್ಲೇ. ಆಮೇಲೆ ಅವರು ಮಾತಾಜಿ ಕೈಲಿ ಮಾತಾಡ್ತಾಯಿದ್ರು. ಸರಿ, ನನ್ನನ್ನು ಕೇಳಿದ್ರು, ಯಾತಕ್ಕೋಸ್ಕರ ಬಂದಿದ್ದ ಅಂತ. ನಾನು ಹೇಳಿದೆ, ನನಗೆ ಅಂಥ ಒಂದು ಏನು ಉದ್ದೇಶ ಇಟ್ಕೊಂಡು ನಾನು ಬಂದಿಲ್ಲ, ತಮ್ಮ ನೋಡಬೇಕು ಅಂತ ಆಯಿತು, ಅದನ್ನು ನೋಡೋಕ್ಕೆ ಬಂದೆ ನಾನು ಒಂದು ತಮ್ಮನ್ನ ಅಂತಂದ. ಅವ್ರು ಹೇಳಿದ್ರು, ಅದು ಹೆಂಗೆ ಸಾಧ್ಯ, ನನ್ನಂತೆ ಬರೋದ ಎಲ್ಲ ಉದ್ದೇಶ ಇಟ್ಕೊಂಡೇ ಬರ್ತಾರೆ, ಏನಾದ್ರು ಒಂದು ಕೇಳಬೇಕು, ಏನಾದ್ರು ಒಂದು ಮಾಡಬೇಕು, ಆದ್ರ ಇಲ್ಲ ಮಕ್ಳಿಗೆ ಮದುವೆ ಆಗಬೇಕು, ಇನ್ನೊಂದಾಗಬೇಕು, ಮತ್ತೊಂದಾಗಬೇಕು ಅಂತ ಬರ್ತಾರೆ. ನೀವು ಹೆಂಗೆ ನನಗೆ ಏನೂ ಕೇಳಿದಾನೆ ಏನೂ ಇಲ್ಲೇ ಬಂದಿದ್ದೀರಲ್ಲ ಅಂತಂದು. ನಾನು ಹೇಳಿದೆ, ಅದು ನನ್ನ ನೇಚರೇ, ಸ್ವಭಾವನೇ ಆ ಥರ. ನಾನು ಯೂಶಲಿ ಯಾರ ಹತ್ರನೂ ಎಲ್ಲೂ ಹೋಗಿ ಯಾವ ದೇವಸ್ಥಾನಕ್ಕೆ ಹೋದರೂ ನಾನು ಏನು ಕೇಳೋಕ್ಕೆ ಹೋಗಲ್ಲ. ಸೊ ತಮ್ಮನ್ನು ನೋಡಬೇಕು ಅಂತ ಆಸೆ ಇತ್ತು ನನಗೆ, ನಾನು ಬಂದೆ ಅಂತಂದು. ಆವಾಗ ಅವರೇನು ಮಾಡಿದ್ರು, ಒಂದು ನಾಲ್ಕು ಅಡಕೆ ತಗೊಂಡು ನನ್ನ ಕೈ ಕೊಟ್ಬಿಟ್ಟು, ಅದನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡಿರಿ, ಒಳ್ಳೇದಾಗತ್ತೆ ಅಂತಂದರು. ಸೊ ಮಾತಾಜಿಗೂ ಏನೋ ಒಂದು ಸೊಲ್ಯೂಷನ್ ಕೊಟ್ಟರು. ಆಮೇಲೆ ನವೀನ್ ಬಂದ ಅಲ್ಲಿ, ನವೀನ್ ಇದ್ದೆ ಜೊತೆಯಲ್ಲಿ. ಸರಿ, ನವೀನ್ ಕೇಳಿದ್ರು, ಏನು ನಿನಗೇನೆ ಬೇಕು ಅಂತಂದರು. ಅದಕ್ಕೆ ಅವನಂದ್ರೆ, ಇಲ್ಲ ನನಗೆ ಒಂದು ವೀಸಾ ಸಿಗೋ ಥರ ಮಾಡಿ ಅಂತಂದು. ಅವನಿಗೆ ಆಸ್ಟ್ರೇಲಿಯಾಗೆ ಹೋಗೋ ಒಂದು ಇದಿತ್ತು, ಐಡಿಯಾ ಇತ್ತು ಅವನಿಗೆ.
ಸರಿ ಅವನಿಗೂ ನಾಲ್ಕು ಐದು ಅಡಿಕೆ ಕೊಟ್ಬಿಟ್ಟು ಸರಿ ಹೋಗಿ ಬರ್ತೇನೆ ನಿಮಗೆ ವೀಸಾ ಬರ್ತೇನೆ ನಿಮಗೆ ಅಂತ ಸರಿ ಅದೇ ಅವನು ಹೋದವನು ಇನ್ನೂ ಬಂದಿಲ್ಲ ಆಶ್ರಮಿಗೆ ಹೋದವನು ಇನ್ನು ಬಂದಿಲ್ಲ ವಾಪಸ್ಸು ಸರಿ ಅಲ್ಲೇ ಇನ್ನೊಬ್ಬರು ಕೂತಿದ್ರು ಅವ್ರಿಗೆ ಹೇಳಿದ್ರು ನೀವು ಏನೋ ಒಂದು ಸಾಮಾನು ಕೊಟ್ಬಿಟ್ಟು ನೀವು ಅಲ್ಲಿ ಕೂಡ್ಲಿ ಮಠಕ್ಕೆ ಕೊಡ್ಬಿಡಿ ಅಂತಂದರು ಕೂಡ್ಲಿ ಮಠ ಇರೋದು ಭದ್ರಾವತಿ ಹತ್ರ ಇದೆ ಅದು ಸರಿ ಅವನು ಆಯಿತು ಸರ್ ಅಂತ ಅಂತ ತನ್ನ ಕಾರ್ ತೊಗೊಂಡು ಹೊರಟುಬಿಟ್ಟ ಹೊರಟ ಮೇಲೆ ಏನಾಯಿತು ಅವರು ಅವ್ರಿಗೆ ಗೊತ್ತಾಯಿತು ಇವನಿಗೆ ಇವತ್ತ ಪೆಟ್ರೋಲ್ಗೂ ದುಡ್ಡಿಲ್ಲ ಇವತ್ತ ಹಂಗೆ ಹೊರಟುಬಿಟ್ಟಿದ್ದಾನೆ ಅಂತ ಸರಿ ತಿರ್ಗಾ ಇಮ್ಮಿಡಿಯೇಟಾಗಿ ಅಲ್ಲಿಗೆ ಫೋನ್ ಮಾಡಿದ್ರು ಕೂಡ್ಲಿ ಮಠಕ್ಕೆ ಹೀಗೆ ಬರ್ತಾನೆ ನನ್ನ ಕಡೆಯಿಂದ ಅವನಿಗೆ ಪೆಟ್ರೋಲ್ಗೆ ದುಡ್ಡಿಲ್ಲ ಅವನಿಗೆ ಸೊ ನೀವು ದುಡ್ಡು ಕೊಡಿ ಅವನಿಗೆ ಅಂತಂದರು ಫೋನ್ ಮಾಡಿದ್ರು ಅಂದರೆ ಗುರುಗಳಿಗೆ ಪ್ರತಿಯೊಂದೂ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಆ ಒಂದು ಇದರಲ್ಲಿ ನಾವು ನಮ್ಮ ಏನಾಯಿತು ನಾವು ಬೆಂಗಳೂರಿಗೆ ವಾಪಸ್ ಬಂದ್ಬಿಡ್ಬೇಕು ಅಂತ ಒಂದು ಭಾವನೆ ಇತ್ತು ನಮಗೆ ಅವ್ರು ನಮ್ಗೆ ಹೇಳಿದ್ರಿಲ್ಲ ಒಂದು 25,000 ಅಕ್ಕಿ ಕೊಟ್ಬಿಟ್ಟು ಇದನ್ನು ತೊಗೊಂಡೋಗಿ ಶೃಂಗೇರಿ ಮಠಕ್ಕೆ ಕೊಟ್ಬಿಟ್ಟು ಬಂದುಬಿಡಿ ಅಂತಂದರು ಸರಿ ಗುರುಜಿಗೆ ಫೋನ್ ಮಾಡಿದ್ರು ಮಾತಾಜಿ ಏನು ಮಾಡೋದು ಅವರು ಶೃಂಗೇರಿಗೆ ಹೋಗೋಕೆ ಹೇಳಿದ್ದಾರೆ ನಮಗೆ ಅಂತಂದು ಸೊ ಅದೇ ರೀತಿ ಹೋದ್ವಿ ನಾವು ಅಲ್ಲಿ ಶೃಂಗೇರಿಗೆ ಹೋಗಿ ಅಲ್ಲಿ ಧರ್ಮಾಧಿಕಾರಿಗಳಿಗೆ ಅಕ್ಕಿನ ಕೊಟ್ಬಿಟ್ಟು ನಾವು ಹೀಗೆ ಅವಧೂತ ಕಳಿಸಿದ್ದಾರೆ ನಮ್ಮ ಹತ್ರ ಅಂತ ಹೇಳಿ ಅಲ್ಲಿಂದ ಜಗದ್ಗುರುಗಳನ್ನೂ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಹೋಯ್ತು ರಾತ್ರಿ ಆಗಿತ್ತು ನಮಗೆ ನಾವು ಹೋದಾಗ ರಾತ್ರಿ 9 ಗಂಟೆ ಆಗಿ ಹೋಗಿತ್ತು ಎಲ್ಲರೂ ಬೇಗ ಹೋಗಿ ದರ್ಶನ ಕೊಡ ಹೋಟ ಹಿಡಿದ್ಬಿಡ್ತಾರೆ ಅಂತ ಇದ್ದರು ಸರಿ ನಾವು ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಅಂದರೆ ಅವರ ಮನಸ್ಸಲ್ಲಿ ಏನಿರುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಅವ್ರಿಗೆ ಸಡನ್ನಾಗಿ ಒಬ್ಬನ ಕೂಡ್ಲಿ ಮಠಕ್ಕೆ ಕಳಿಸಿದ್ರು ಇನ್ನೊಬ್ಬನ ಇನ್ನೊಂದು ಕಡೆಗೆ ಕಳಿಸಿದ್ರು ಅದೇ ರೀತಿ ಇನ್ನೊಂದು ಸಲ ನಾವು ಹೋದಾಗ ನಮ್ಮನ್ನು ಕೂಡ್ಲಿ ಮಠಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಒಂದು ಭದ್ರಾನದಿಯಲ್ಲಿ ಒಂದು ಬಂಡೆ ಇದೆ ಸಮ್ ಗೌರಿ ಬಂಡೆ ಅಂತಲೇ ಏನೋ ಒಂದು ಬಂಡೆ ಅದು ಕರೀತಾರೆ ಅದಕ್ಕೆ ಸರಿ ಅಲ್ಲಿ ದೀಪ ಹಚ್ಬಿಟ್ಟು ಬನ್ನಿ ಅಂತ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಡಿ ಅಂತ ಮಾತಾಜಿಗೆ ಹೇಳಿದ್ರು ಸರಿ ಅಲ್ಲಿ ಹೋದರೆ ಏನಾಯಿತು ಸದ್ಯ ಲಕ್ಕಿ ಅದೃಷ್ಟಕ್ಕೆ ಅದು ಭದ್ರಾ ನದಿಯಲ್ಲಿ ನೀರು ಕಮ್ಮಿ ಇತ್ತು ಯಾಕೆಂದರೆ ನೀರಲ್ಲಿ ಹೀಗೆ ನಡ್ಕೊಂಡು ಹೋಗ್ಬೇಕದು ಅದು ಇಲ್ಲಿವರೆಗೂ ಬರ್ತಾಯಿತ್ತು ನೀರು ಪರ ಅದು ಹೋದ್ವಿ ನಾವು ಹೋಗಿ ಅದಕ್ಕೆಲ್ಲ ಪೂಜೆ ಮಾಡಿ ಬಂದ್ವಿ ಆಮೇಲೆ 2 ದಿವಸ ಆದಮೇಲೆ ಪೇಪರ್ ನೋಡಿದೆ ಭದ್ರಾ ನದಿಯಲ್ಲಿ ನೀರು ತುಂಬ ಬಂದುಬಿಟ್ಟಿದೆಯಪ್ಪ ಹರಿತಾ ಇದೆ ಅಂತ ಅದಕ್ಕೆ ಅವ್ರದ್ದು ಅವಧೂತರ ಸಂಕಲ್ಪ ಏನೇನಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಜಯ ಮಾತಾ ಜಯ ಗುರುತಿ ಒಳ್ಳೆಯದಾಗಲಿ ಜಯ ಮಾತಾ 31 ತತ್ವ ಓದಿ ಓಂ ಜಯ ಮಾತಾ ಓಂ ಜಯ ಗುರುದೇವ ರೈಟ್ ತತ್ವ 31 ಯು ವಿಲ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಗುರುಸ್ ಪ್ರಿನ್ಸಿಪಲ್ ಅಂಡ್ ದಿಸ್ ಗೆಟ್ಸ್ ಇಂಬೈಬ್ಡ್ ಇನ್ ಟು ಯು ಮಚ್ ಡೀಪರ್ ಆ್ಯಂಡ್ ಡೀಪರ್ ಮತ್ತೆ ಅಂತರದಲ್ಲಿ ಕೊರಿತಾ ಹೋಗುತ್ತೆ ತತ್ವ ಈ ತತ್ವ ಏನು ಅಂದರೆ ಇದುವರೆಗೂ ಸೂಪರ್ಫಿಷಿಯಲಾಗಿ ನಾವು ನೋಡಿದ್ದೀವಿ ನಾವು ಏನು ಅಂದರೆ ಮೇಲ್ನೋಟದಲ್ಲಿ ಮಾತ್ರ ನಾವು ನೋಡೋತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸಾಲಲ್ಲ ಮೇಲ್ನೋಟದಲ್ಲಿ ಸಿಕ್ಕಿದ್ರೆ ಗೊತ್ತಾಗಲ್ಲ ಈ ಉದಾಹರಣೆಗೆ ಹೊರಗಡೆಯಿಂದ ನಾವು ಸಮುದ್ರದಿಂದ ನೋಡ್ತಾ ಇದ್ದೀವಿ ಸಮುದ್ರ ನೋಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಅಲೆ ಕಾಣಿಸ್ಬೋದು ಅಥವಾ ಒಂದೊಂದು ಸಲ ಆ ಸಮುದ್ರದ ಬಣ್ಣ ಕಾಣಿಸ್ಬೋದು ಆದರೆ ಸಮುದ್ರದ ಬಣ್ಣ ಕಾಣಿಸಿದ್ರೂ ಕೂಡ ಸಮುದ್ರದ ಒಳಗಡೆ ಇರೋ ಮೀನು ಕಾಣಿಸುತ್ತ ಅದು ನೋಡಬೇಕು ಒಂದು ಒಳಗಡೆ ಇರೋ ಮೀನು ಕಾಣಿಸಲ್ಲ ಮತ್ತು ಅಂತರಾಳದಲ್ಲಿ ಆ ಸಮುದ್ರ ಎಷ್ಟು ಆಳ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಈ ಚೈತನ್ಯ ಕಾನ್ಶಿಯಸ್ನೆಸ್ಸು ಅದೇ ರೀತಿ ಅಲ್ಲಿ ಹೋಗಿ ಮುಳುಗಬೇಕು ಸೊ ಮುಳುಗಿದ್ರೇ ಅದರಲ್ಲಿ ಏನಿದೆ ವಿಚಾರ ವಿಷಯ ಅನ್ನೋದು ನಮಗೆ ಗೊತ್ತಾಗುತ್ತೆ ಮೇಲ್ನೋಟದಲ್ಲಿ ವಿಷಯ ಗೊತ್ತಾಗುತ್ತೆ ಅದರ ವಿಚಾರ ಏನು ಅನ್ನೋದು ಗೊತ್ತಾಗುತ್ತೆ ಆ ವಿಚಾರ ನೋಡಬೇಕಾದ್ರೆ ನಾವು ಮುಳುಗಬೇಕು ವಿಚಾರ ನೋಡೋದಲ್ಲ ಅದು ಮುಳುಗಿದಾಗ
ಏನು ಅದರ ವಿಚಾರ ವಿಷಯ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮ ಅಂತರ ಮನಸ್ಸು ಚೈತನ್ಯ ಇರೋದು ಅಂತರ ಮನಸ್ಸಿನಲ್ಲಿ. ಅಂತರ ಮನಸ್ಸು ಹೇಗಿದೆ ಗೊತ್ತಾಗಲ್ಲ. ಬೆಳಗ್ಗೆಲ್ಲ ನಾವು ಜಿಜ್ಞಾಸ ಮಾಡಿದ್ದು ಮನಸ್ಸು ಹೇಗಿದೆ ಅಂತಲೇ ಗೊತ್ತಿಲ್ಲ ನಮಗೆ. ಇನ್ನು ಆ ಥರ ಸಮುದ್ರ ಮೇಲೆ ನೋಡ್ತಾ ಇದ್ದೀವಿ, ನಮ್ಮ ಒಳಗಡೆ ಏನೂ ಕಾಣಿಸ್ತಾ ಇಲ್ವಲ್ಲ ಅಲ್ವಾ. ಹೊರಗಡೆ ತಿಮಿಂಗ್ಲ ಇದೆಯೋ ಅಥವಾ ಸಣ್ಣ ಸಣ್ಣ ಮೀನು ಇದೆಯೋ ಏನು ಗೊತ್ತಾಗುತ್ತೆ? ಅದು ಹೊರಗಡೆ ತೆಗೆದ್ರೆ ತಾನೇ, ಯಾರು ತೋರಿಸಿದ್ರೆ ನನಗೆ ಗೊತ್ತಾಗುತ್ತೆ ಅಥವಾ ಅದೇ ಎದ್ದೇಳಬೇಕು. ಅದೇ ರೀತಿ ಚೈತನ್ಯದೊಳಗಡೆ ಏನೇನು ಇದೆ ಅನ್ನೋದು ನಾವು ಸಾಧನೆ ಮಾಡಿಕೊಂಡು, ಕಣ್ಣು ಮುಚ್ಚಿಕೊಂಡು ಸಾಧನೆ ಮಾಡಿ ಒಂದು ಮಂತ್ರ ಇಟ್ಕೊಂಡು, ಆ ಮಂತ್ರ ಅನ್ನೋದು ಗಳ್ಳ ಅಂದರೆ ಒಂದು ಹುಕ್ಕಿದ್ದಂಗೆ ಅಲ್ವಾ. ಆ ಹುಕ್ಕಿಟ್ಕೊಂಡು ನಾವು ಹಿಂಗೆ ತೆಗೆದ್ರೇ ಏನು ಮೀನು ಸಿಗತ್ತೆ ಅಂತ ಗೊತ್ತಾಗುವುದು. ನಮ್ಮ ಅಂತರ ಮನಸ್ಸಲ್ಲಿ ಹೋಗಿ ವಿಚಾರ ಮಾಡಿ, ವಿಷಯ ತಿಳ್ಕೊಂಡು ವಿಚಾರ ಮಾಡಿ, ಆ ವಿಷಯ ವಿಚಾರ ತಿಳ್ಕೊಂಡು ಮಾಡೋದೇನೆ ಆಚಾರ ಅಂತ ಹೇಳ್ತೀವಿ. ಆಚಾರನ ನಾವು ಪಾಲಿಸ್ತಾ ಬಂದಾಗ ನಮ್ಮ ಒಳಗಡೆ ಏನಿದೆ ಅಲ್ವಾ, ಆಚರಣೆ ಆಚಾರ ಅಲ್ವಾ, ಅದೇ ತತ್ವ. 31ನೇ ತತ್ವ ಅಲ್ವಾ, ನಿಮಗೆ ಗೊತ್ತಾಯ್ತಲ್ಲ ಅಮ್ಮ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.